ನಾವು ವಿದ್ಯಾರ್ಥಿಗಳಿಗಾಗಿ ಒಂದು ಐಡೆಂಟಿ ಕಾರ್ಡನ್ನು ಈ ರೀತಿಯಾಗಿ ತಯಾರಿಸೋಣ. ಮೊದಲು ನಾವು ಈ ರೀತಿಯಾಗಿ ಡ್ರಾಯಿಂಗ್ ಶೀಟ್ ಕಟ್ ಮಾಡಿಟ್ಕೊಳ್ಳೋಣ. ಆಮೇಲೆ ಒಂದು ಸಣ್ಣ ಪೀಸ್ ಈ ರೀತಿ ತಗೊಳ್ಳೋಣ. ಫಸ್ಟು ನಾವು ಇದನ್ನ ಈ ರೀತಿಯಾಗಿ ಇಲ್ಲಿ ಫೋಲ್ಡ್ ಮಾಡೋಣ. ನಂತರ ಇದನ್ನು ಇದರೊಳಗೆ ಸೇರಿಸೋಣ. ಆನಂತರ ಇದನ್ನು ಈಗ ತಗೊಂಡು ಇಲ್ಲೊಂದು ಮಿಡ್ಲ್ ಪಾಯಿಂಟನ್ನು ಕಂಡಿದ್ದೇನೆ ಹಾಗೆ. ಆಮೇಲೆ ಇದನ್ನು ಇದರ ಈ ಮಿಡ್ಲ್ ಪಾಯಿಂಟಲ್ಲೇ ಕರೆಕ್ಟಾಗಿ ಬರೋದು ಈಗ ಮಾಡಿಸ್ಕೊಳ್ಳೋಣ. ಆಮೇಲೆ ಇದನ್ನು ಕೂಡ ಅದೇ ಥರ ಮಾಡಿಸೋಣ. ಆನಂತರ ಇದನ್ನು ಮತ್ತೆ ಇದೇ ಥರ ಹೀಗೆ ಮಾಡಿಸೋಣ. ಆಮೇಲೆ ಇದನ್ನು ಕೂಡ ಹಾಗೆ ಈ ಮಿಡ್ಲ್ ಪಾಯಿಂಟಲ್ಲಿ ಬರುವಾಗ ಈ ರೀತಿ ಬರುವಾಗ ಮಾಡಿಸ್ಕೊಳ್ಳೋಣ. ಆನಂತರ ಈ ಪಾಯಿಂಟ್ನಲ್ಲಿ ಬರೋ ಹಾಗೆ ಸ್ಟ್ರೈಟ್ ಬರೋ ಹಾಗೆ ಈ ರೀತಿ ಮಾಡಿಸ್ಕೊಳ್ಳೋಣ. ಹಾಗೆ ಈ ಕಡೆಗೂ ಕೂಡ ಈ ಪಾಯಿಂಟ್ನಲ್ಲಿ ಬರೋ ಹಾಗೆ ಈ ರೀತಿ ಮಾಡಿಸೋಣ. ಆನಂತರ ಹೆಚ್ಚುಳಿದಿರುವ ಭಾಗಗಳನ್ನು ಹೀಗೆ ಮಾಡಿಸ್ಕೊಳ್ಳೋಣ. ಹೆಚ್ಚುಳಿದಿರುವ ಭಾಗವನ್ನು ಕತ್ತರಿಯಲ್ಲಿ ಕಟ್ ಮಾಡ್ತಿದ್ದೀವಿ. ಈಗ ನೋಡಿ ಇದು ಒಂದು ಪೆನ್ಸಿಲ್ ಥರ ಆಗಿದೆ. ಇದರ ಮೇಲೆ ನಾವೀಗ ವಿದ್ಯಾರ್ಥಿಗಳ ಆನಂತರ ಇದಕ್ಕೆ ಈ ಥರ ಒಂದು ಸಣ್ಣ ಪೀಸ್ ತೊಗೊಂಡು ಇಲ್ಲಿ ಸ್ಟೆಪ್ಲರ್ ಮಾಡೋಣ. ಆನಂತರ ಇದನ್ನು ಒಬ್ಬ ವಿದ್ಯಾರ್ಥಿಗೆ ಈಗ ಈ ರೀತಿಯಾಗಿ ಹಾಕೋಣ. ಈ ರೀತಿ ಹಾಕಿ ಪಿನ್ ಹಾಕ್ಕೊಂಡ್ರೆ ಈಗ ನಮ್ಮದು ವಿದ್ಯಾರ್ಥಿಗಳ ಐಡೆಂಟಿ ಕಾರ್ಡ್ ರೆಡಿ ಆಯಿತು.